ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಬಂದು ತುಂಬ ಜನ ನನಗೆ ಕೇಳಿದ್ದು, ಟ್ರಾವೆಲ್ಗೆ ಎಷ್ಟಾಯಿತು, ನಿಮಗೆ ಟೂರ್ಗೆ ಎಷ್ಟು ಖರ್ಚು ತಗಲ್ತು, ಎಲ್ಲದಕ್ಕೂ ಎಷ್ಟೆಷ್ಟು ಆಯಿತು ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನಾನು ಹೋಗಿದ್ದು ಫ್ಲೈಟಲ್ಲಿ, ಅಲ್ಲೆಲ್ಲನೂ ನಮ್ಮ ಒಂದು ಸ್ವಂತ ಖರ್ಚಿಂದನೇ ಆಟೋಗಳು ಬಸ್ಗಳು ಎಲ್ಲನೂ ಓಡಾಡಿದ್ದು. ನಾವು ಯಾವುದೇ ವೆಹಿಕಲ್ಸ್ ನಮ್ದು ಯಾವುದು ನಾವು ಹೋಗಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ನಮಗೆ ಖರ್ಚು ಜಾಸ್ತಿನೇ ಆಯಿತು. ನೆಕ್ಸ್ಟು ಬಂದಿದ್ದು ಟ್ರೈನಲ್ಲಿ. ಸೊ ಇದೆಲ್ಲನೂ ಖರ್ಚುಗಳು ಎಷ್ಟು ತಗಲ್ತು ಅಂತ ಹೇಳ್ತೀನಿ. ಸೊ ಫಸ್ಟಾಗಿ ನನಗೆ ಟ್ರೈನ್ ಬುಕ್ ಮಾಡೋವಾಗ ಮತ್ತು ಫ್ಲೈಟ್ ಬುಕ್ ಮಾಡೋವಾಗ ರೂಮ್ ಎಲ್ಲನೂ ಬುಕ್ ಮಾಡ್ಕೊಂಡೇ ಹೋಗಿದ್ದು, ಯಾವುದನ್ನು ಕೂಡ ಅಲ್ಲೋಗಿ ಮಾಡಿದ್ದಲ್ಲ, ಇಲ್ಲಿಂದನೇ ಮಾಡ್ಕೊಂಡು ಹೋಗಿದ್ದು. ಸೊ ನಾನು 1 ವೀಕ್ ಬಿಫೋರೆ ಅಂದರೆ ನಾನು ಬುಕ್ ಮಾಡಿದ್ದು 8ನೇ ತಾರೀಕು, ಜನವರಿ 8, ನಾವು 14ನೇ ತಾರೀಕು ಮನೆ ಬಿಟ್ಟಿದ್ದು. ಸೊ ಹಾಗಾಗಿ ನಾನು ಅವತ್ತಿನ ದಿವಸ ಏನು ಜನವರಿ 8ನೇ ತಾರೀಕು ನಾನು ಬುಕ್ ಮಾಡಿದ್ನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅವತ್ತಿನ ಡೇಟ್ಗೆ ನನಗೆ ಫ್ಲೈಟ್ಸ್ ಟಿಕೆಟ್ 2000 ಪರ್ ಪರ್ಸನ್ ಬಿತ್ತು. ಸೊ ನಮ್ಮ 4 ಜನಕ್ಕೂ ಸೇರಿ 8000 ನಾನು ಫ್ಲೈಟ್ಗೆ ಅಂತಲೇ ಸ್ಪೆಂಡ್ ಮಾಡಿದೆ. ಓಕೆನಾ, ಅದನ್ನು ಫಸ್ಟೇ ಕಟ್ಬಿಟ್ಟು ನಾವು ಟಿಕೆಟ್ಸನ್ನು ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟು ಬೋರ್ಡಿಂಗ್ ಪಾಸ್ಗೆಲ್ಲ ಏನು ಚಾರ್ಜ್ ಆಗೋಲ್ಲ, ಅಲ್ಲಿ ನಮಗೆ ಆಗಲಿಲ್ಲ, 200 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಬಟ್ ಆಗಲಿಲ್ಲ. ಓಕೆ, 8000 ಫ್ಲೈಟ್ಗಾಯಿತು. ಆ್ಯಂಡ್ ನೆಕ್ಸ್ಟು 1000 ರೂಪೀಸ್ ಬಂದು ಟ್ರೈನ್ಗಾಗಿದ್ದು. ಟ್ರೈನ್ 250 ರೂಪಾಯಿ ಇತ್ತು ಒಬ್ಬರಿಗೆ, ನಾವು ಬಂದು ಮೊದಲೇ ರಿಸರ್ವೇಷನ್ ಮಾಡಿ ಹೋಗಿದ್ದಿದ್ದು, 4 ಜನಕ್ಕೂ ಸೇರಿ ನಮಗೆ 1000 ರೂಪಾಯಿ ಆಯಿತು. ಇದು ಟ್ರೈನ್ ಟಿಕೆಟ್ಸ್. ಸೊ 1000 ಒಂದು 8000 9000 ಆಯಿತು. ನೆಕ್ಸ್ಟು ರೂಮ್ಗೆ ನಮಗೆ 3500 ಆಯಿತು 4 ದಿವಸಕ್ಕೆ. 14ನೇ ತಾರೀಕು ನೈಟ್ ಚೆಕಿನ್ ಆಗಿದ್ದು ನಾವು. ಆ್ಯಂಡ್ ನೆಕ್ಸ್ಟು 14ಕ್ಕೆ ಲೆಕ್ಕ ಬರುತ್ತೆ, 14, 15, 16, 16, 17, 18, 5 ದಿವಸ. 5 ದಿವಸ ಅಂದರೆ ನಮಗೆ ಅವತ್ತಿಂದ ಅವತ್ತಿಗೆ ಅಲ್ವಾ. ಸೊ ನಾವು ಶನಿವಾರದಿಂದ ಭಾನುವಾರ, ಭಾನುವಾರದಿಂದ ಸೋಮವಾರ, ಸೋಮವಾರದಿಂದ ಮಂಗಳವಾರ, ಮಂಗಳವಾರದಿಂದ ಬುಧವಾರ. ಸೊ ಬುಧವಾರ ನೈಟ್ವರೆಗೂ ನಮಗೆ ಟೈಮ್ ಇತ್ತು, ಬಟ್ ನಾವು ನೈಟು ಇರಲಿಲ್ಲ, ಬೆಳಗ್ಗೆ ಬುಧವಾರ ಬೆಳಗ್ಗೆನೇ ನಾವು ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಹೊರಗಡೆ ಬಂದುಬಿಟ್ವಿ. ಸೊ ರೂಮ್ಗೆ 3500 ಬಿತ್ತು ನಮಗೆ. ಸೊ ಅಲ್ಲಿ ಬಿಸಿನೀರಾಗಲಿ ಪ್ರತಿಯೊಂದು ವಿಷಯನೂ ಅಲ್ಲಿ ಅವ್ರು ನಮಗೆ ಕೊಡ್ತಾರೆ, ಹಾಗಾಗಿ ನಮ್ಗೆ ಅದೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಆಗಲ್ಲ. 1 ದಿವಸಕ್ಕೆ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ದಕ್ಕೆ ಟ್ಯಾಕ್ಸಸ್ ಎಲ್ಲ ಸೇರಿ 880 ಚಿಲ್ಲರೆ ಬಿತ್ತು ನಮಗೆ ರೂಮ್ಗೆ. ಸೊ ಅಲ್ಲಿ ಹೇಳಿದಾಗ 750 ಹೇಳಿದ್ರು, ಇಲ್ಲಿ ನಾವು ಬುಕ್ ಮಾಡೋವಾಗ ನಮಗೆ ಟ್ಯಾಕ್ಸಸ್ ಎಲ್ಲ ಸೇರಿ ಇನ್ಕ್ಲೂಡ್ ಆಗಿ 3500 ನಾವು ಪೇ ಮಾಡಿದ್ದು. ಕರೆಕ್ಟಾಗಿ 3500 ನಾನೇ ದುಡ್ಡು ಕೊಟ್ಟಿದ್ದು, ನನಗೆ ನೆನಪಿದೆ. ಸೊ ಟೋಟಲಾಗಿ ರೂಮ್ ಆ್ಯಂಡ್ ನೆಕ್ಸ್ಟು ಫ್ಲೈಟ್ ಮತ್ತು ಟ್ರೈನ್ ಟಿಕೆಟ್ಸ್ಗೆ ಸೇರಿ ಟೋಟಲಾಗಿ 9, ಇದೊಂದು 3.5. ಸೊ ಟೋಟಲ್ 12.5 ಸಾವಿರ ನಮಗೆ ಟ್ರಾನ್ಸ್ಪೋರ್ಟ್ಗೆ ಮಾತ್ರ, ಟ್ರಾನ್ಸ್ಪೋರ್ಟ್ಗೆ 9000, ಅಲ್ಲಿ ಸ್ಟೇ ಆಗೋದಕ್ಕೆ ಸೇರಿ 12.5 ಸಾವಿರ ಆಯಿತು. ಸೊ ಓಕೆ, ಅಲ್ಲಿ ಹೋದ್ಮೇಲೆ ಊಟದ್ದು ಮತ್ತು ಬಸ್ಗೆ ಆ್ಯಂಡ್ ನೆಕ್ಸ್ಟು ಮಹಾಬಲಿಪುರಂ ಹೋಗಿದ್ವಿ, ಪ್ರತಿಯೊಂದಕ್ಕೂ ಎಂಟ್ರೆನ್ಸ್ ಟಿಕೆಟ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಆಟೋಗಳಿಗೆ ಜಾಸ್ತಿ ಚಾರ್ಜ್ ಆಗಿತ್ತು. ಸೊ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಎಕ್ಸಿಬಿಷನ್ ಅದಕ್ಕೆ ಕೊಟ್ಟಿದ್ದಂಥ ಚಾರ್ಜಸ್ ಎಲ್ಲದೂ ಸೇರಿ ನಮಗೆ ಒಂದು 10000 ಖರ್ಚು ಬಂತು, ಒಂದು 9000 ಖರ್ಚು ಬಂದಿರ್ಬೋದು. ಸೊ ಮಿನಿಮಮ್ ನನಗೆ ಅದೇ ನೆನಪಿರೋದು, 9000 ಬಂದಿತ್ತು. ಟೋಟಲಾಗಿ 12.5 ಮತ್ತು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ತಿಂದಿತ್ತು, ಆಟೋಗಳೆಲ್ಲ ಓಡಾಡಿದ್ದು. ಸೊ ಎಲ್ಲದಕ್ಕೂ ಮಾತಕ್ಕೆ ಮುಂಚೆ 100-150 ಕೇಳ್ತಾ ಇದ್ರು ಆಟೋಗೆ. ಸೊ ನಮ್ಮ ಓನ್ ವೆಹಿಕಲ್ಸಲ್ಲಿ ನಾವು ಹೋಗಿದ್ರೆ ನಮಗೆ ಫ್ಲೈಟದೆಲ್ಲ ಉಳಿತಾ ಇತ್ತು, ಬರೀ ನಮಗೆ ಡೀಸೆಲ್ ಖರ್ಚು ಖರ್ಚಾಗ್ತಿತ್ತು ಮತ್ತು ಸ್ಟೇ ಆಗೋ ಖರ್ಚು ಮಾತ್ರ ಇರ್ತಾ ಇತ್ತು. ಫ್ಲೈಟ್ಗೆ ಟ್ರೈನ್ಗೆ ಎಲ್ಲನೂ ನಮಗೆ ಒಂದು 9000 ಆಗಿತ್ತಲ್ವ. ಸೊ ನಾವು ಒಂದು 5000-6000 ಡೀಸೆಲ್ ಹಾಕ್ಸ್ಕೊಂಡಿದ್ರೆ ಖಂಡಿತವಾಗ್ಲೂ ಇದರಲ್ಲೇ ಮುಗೀತಿತ್ತು ಅನಿಸುತ್ತೆ. ಖರ್ಚೆಲ್ಲ ನಾನೇನು ಜಾಸ್ತಿ ಖರ್ಚು ಮಾಡಿಲ್ಲ. ನೀವೇನಾದರೂ ತೊಗೊಂಡ್ರ ಪರ್ಚೇಸ್ ಮಾಡಿದ್ರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನೇನು ಕುರ್ತೀಸ್ ಆಗಲಿ, ಡ್ರೆಸ್ ಆಗಲಿ, ಜ್ಯುವೆಲ್ಸ್ ಆಗಲಿ ಏನೂ ಪರ್ಚೇಸ್ ಮಾಡಲಿಲ್ಲ. ನಾವು ಜಸ್ಟ್ ಒಂದು ಟ್ರಾವೆಲ್ಗಂತಲೇ ಹೋಗಿದ್ದು. ಮನೇಲೇ ನಾನು ಹೇಳಿದ್ದೆ ಮಕ್ಕಳಿಗೆ, ಏನು ಕೊಡ್ಸಲ್ಲ ಅಂತ ಹೇಳಿದ್ದೆ, ನೆಕ್ಸ್ಟ್ ಏನು ನಾನು ತೊಗೊಳ್ಳಲ್ಲ ಅಂತ ಹೇಳಿದ್ದೆ. ಸೊ ಅಟ್ಲೀಸ್ಟ್ ಒಂದು ಕಲ್ಚೈನಾದರೂ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ಸಿಲ್ವರ್ದು. ಆದರೆ ಅಲ್ಲಿ ನನಗೆ ಬೇಡ ಅನ್ನಿಸ್ತು, ನನಗೆ ಶಾಪಿಂಗ್ ಮಾಡೋ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಏನೂ ಪರ್ಚೇಸ್ ಮಾಡಿಲ್ಲ. ನೀವು ಕೇಳ್ಬೋದು ಅಷ್ಟು ದೂರ ಹೋಗಿ ಏನೂ ತಂದಿಲ್ವ ಅಂತ, ಖಂಡಿತವಾಗ್ಲೂ ಇಲ್ಲ. ಮಕ್ಕಳಿಗೆ ಅಷ್ಟು ಆಟ ಸಾಮಾನು ಥರ ಏನೋ ಒಂದು 2 ಕೊಡಿಸ್ತೆ, ಅದು ಬಿಟ್ಟರೆ ಇನ್ನೇನು ನಾನು ಹೆಚ್ಚಿಗೆ ಖರ್ಚು ಮಾಡಲಿಲ್ಲ. ತಿನ್ನೋದಕ್ಕೇ ಅಲ್ಲಿ ಓಡಾಡೋದಕ್ಕೇ ಜಾಸ್ತಿ ಖರ್ಚಾಗುತ್ತೆ. ಸೊ ನಾವು ಏನಕ್ಕೆ ಸುಮ್ಮನೆ ತೊಗೊಳೋದು, ಎಲ್ಲ ಕಡೆಯೂ ಅದೇ ಪ್ರೈಸ್ ರೇಂಜಲ್ಲೇ ಓಡ್ತಾ ಇರುತ್ತೆ. ಸೊ ನಾನು ಶಾಪಿಂಗ್ ಅಂತ ಎಲ್ಲೂ ಹೋಗಲಿಲ್ಲ. ಸೊ ನನ್ನ ವ್ಲಾಗ್ ನೀವು ನೆಕ್ಸ್ಟ್ ಬರೋ ವ್ಲಾಗ್ ನೋಡಿದ್ರೂ, ಹಿಂದೆ ಬಂದಿರೋ ವ್ಲಾಗಲ್ಲಿ ನೀವು ನೋಡಿದ್ರು ಕೂಡ, ನಾನು ಶಾಪಿಂಗ್ ಅಂತ ಹೊರಗಡೆ ನಾನೇನು ಮಾಡಲಿಲ್ಲ ಚೆನ್ನೈಯಲ್ಲಿ. ಸೊ ನಾನು ಚೆನ್ನೈ ಆ್ಯಂಡ್ ನೆಕ್ಸ್ಟು ಟ್ರಿಪ್ಲಿಕನಲ್ಲಿ ಇದ್ದಿದ್ದು, ಚೆನ್ನೈ ಆ್ಯಂಡ್ ನೆಕ್ಸ್ಟು ಮರೀನಾ ಬೀಚು,
ಮಹಾಬಲಿಪುರಂ, ಆ್ಯಂಡ್ ನೆಕ್ಸ್ಟು ಗಿಂಡಿ ಅಂತ ಒಂದು ಊರಿದೆ, ಸೆಂಟ್ ಥಾಮಸ್ ಮೌಂಟ್ ಅಂತ. ಅಲ್ಲಿ ಅಷ್ಟೇ ನಾವು ಓಡಾಡಿದ್ದು, ಜಾಸ್ತಿ ಓಡಾಡೋಕ್ಕಾಗಲಿಲ್ಲ, ತುಂಬ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ, ಒಂದೊಂದು ಊರಿಗೂ ಹೋಗಿ ಬರೋಕ್ಕೆ ಒನ್ ಡೇ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಇಷ್ಟರಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ನಾನು ಎಂಡ್ ಮನೆಗೆ ಬರೋ ಅಷ್ಟೊತ್ತಿಗೆ 9,000 ಖರ್ಚು ತಗಲಿತ್ತು. ಸೊ ಟೋಟಲ್ ಆಗಿ 12.5, ಇದೊಂದು 9. ಸೊ ನನಗೆ ಆಲ್ಮೋಸ್ಟಾಗಿ ಒಂದು 22,000 ಮುಗಿದಿತ್ತು, 22,000 ಆಗಿತ್ತು ಎಲ್ಲನೂ ಸೇರಿ. ಸೊ ಎಲ್ಲನೂ ನಮ್ಮದು ಒಂದು 4 ದಿವಸ ಟ್ರಿಪ್ಗೆ 22,000 ನಾನು ಮಾಡಿದಂಥ ಖರ್ಚು. ಸೊ ಎಲ್ಲ ಹೋಗೋದು ಬರೋದು ಇದ್ದಿದ್ದು ತಿಂದಿದ್ದು ಎಲ್ಲ ಸೇರಿ ಹೇಳ್ತಾ ಇದ್ದೀನಿ. ಶಾಪಿಂಗ್ ಎಲ್ಲ ಏನೂ ಇಲ್ಲ. ಸೊ ಹಂಗಿದ್ದಿದ್ರೆ ನಾನೆಲ್ಲ ತೋರಿಸ್ತಾ ಇದ್ದೆ ನಿಮಗೆ ಏನು ತೊಗೊಂಡು ಬಂದೆ ಅಂತ. ಅಂಥವೆಲ್ಲ ಏನೂ ಇಲ್ಲ, ಜಸ್ಟ್ ನಾವು ಎಂಜಾಯ್ ಮಾಡೋಕ್ಕೆ, ಬೀಚ್ ತೋರಿಸೋದಕ್ಕೆ ಮಕ್ಕಳಿಗೆ, ಆ್ಯಂಡ್ ನೆಕ್ಸ್ಟು ಚರ್ಚು, ಒಂದು ಒಳ್ಳೆಯ ಒಂದು ಮಹಾಬಲಿಪುರಮಲ್ಲಿ ಒಂದು ಒಳ್ಳೆಯ ವಿಸಿಟ್ ದೇವಸ್ಥಾನ ಎಲ್ಲ ನೋಡಿಕೊಂಡು ಮನೆಗೆ ಬಂದಾಯಿತು. ಸೊ ಇಷ್ಟೇ ನಾನು ಮಾಡಿದಂಥ ಸ್ಪೆಂಡ್. ನಾನು ಜಾಸ್ತಿ ಹೆಚ್ಚಿಗೆ ಏನು ಖರ್ಚು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ನಮ್ಗೆ ಅವತ್ತೇನು ಅನಿವಾರ್ಯ ಇರುತ್ತೋ ಅವತ್ತಿನ ಖರ್ಚನ್ನ ಮಾತ್ರ ನಾವು ಮುಗಿಸ್ಕೊಂಡು ರೂಮಿಗೆ ಬರ್ತಾ ಇದ್ವಿ. ಸೊ ಹೆಚ್ಚಿಗೆ ಯಾವುದನ್ನು ನಾವು ಧಾರಾಳವಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಸಿಂಪಲ್ ಆಗಿ ಮನೆಯಿಂದ ದುಡ್ಡು ತಗೊಂಡು ಹೋಗೋವಾಗೆ ಅಂದ್ಕೊಂಡೇ ಹೋಗಿದ್ವಿ, ಇಷ್ಟರಲ್ಲೇ ಬರಬೇಕು, ಇಷ್ಟರಲ್ಲೇ ಮುಗಿಸ್ಕೋಬೇಕು ಅಂತ. ಸೊ ಇಷ್ಟು ನಾನು ಮಾಡಿದಂತಹ ಒಂದು ಖರ್ಚು. ಸೊ ಕೇಳಿದ್ರೆ ಎಷ್ಟಾಗಿತ್ತು ಏನು ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟಿಕೆಟ್ಸ್ ಒಂದು ವಾರಕ್ಕೆ ಮುಂಚೆನೇ ಬುಕ್ ಮಾಡಿದ್ರೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಫ್ಲೈಟ್ಸ್ ಟಿಕೆಟ್ಸ್ ಇನ್ನೂ ಕಡಿಮೆ ಆಗುತ್ತೆ, 1,500 ಸಿಗುತ್ತೆ ನಿಮಗೆ, 1,200-1,400 ಸಿಗುತ್ತೆ. ನಾನು ಎಲ್ಲಿ ಬುಕ್ ಮಾಡಿದೆ ಅಂತಂದರೆ, ಇಲ್ಲಿ ಟ್ರಾವೆಲ್ಸ್ ಒಂದಿದೆ, ಅಲ್ಲಿ ಅಲ್ಲೇ ಬುಕ್ ಮಾಡಿದ್ದು. ನಾನು ಯಾವುದೇ ಕಾರಣಕ್ಕೂ ನನ್ನ ಒಂದು ಆನ್ಲೈನಲ್ಲೋ ನಾನು ಯೂಸ್ ಮಾಡುವಂತಹ ಇದರಿಂದ ನಾನು ಏನು ಅಂದರೆ ಮೊಬೈಲಿಂದ ನಾನು ಯಾವುದನ್ನೂ ಬುಕ್ ಮಾಡಿಲ್ಲ. ಯಾಕಂದರೆ ನನಗೆ ಭಯ, ಒಂದು ವೇಳೆ ಕರೆಕ್ಟಾಗಿರುತ್ತೋ ಇಲ್ವೋ, ಸರಿಯಾಗಿ ಮಾಡಿರ್ತಿರೋ ಇಲ್ವೋ ಅನ್ನೋದು. ಫಸ್ಟ್ ಇರಲಿ, ಹೊರಗಡೆ ಮಾಡ್ಕೊಳ್ಳೋಣ ಅಂತೇಳಿ ಟ್ರಾವೆಲ್ಸಲ್ಲಿ ಬುಕ್ ಮಾಡಿ ಹೋಗಿದ್ದಿದ್ದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಯಾಕಂದರೆ ಫ್ಲೈಟಲ್ಲೇ ಜಾಸ್ತಿ ಖರ್ಚಾಗಿದೆ, 8,000 ಫ್ಲೈಟ್ಗೆ ಆಯಿತು. ಸೊ ನಾವೇನಾದರೂ ಒಂದು ವೇಳೆ ಟ್ರೈನಲ್ಲೇ ಹೋಗಿದ್ದಿದ್ರೆ 1,000 ರೂಪಾಯಿ ಆಗ್ತಾಯಿತ್ತು ಅಷ್ಟೇ. ಟ್ರೈನ್ಗೆ ಒಂದು 2,000 ಆಗ್ತಿತ್ತು ಹೋಗೋದಕ್ಕೂ ಬರೋದಕ್ಕೂ, ಅಲ್ಲಿ ಇರೋದಕ್ಕೆ 1,500-1,500, ಇದೊಂದು 10,000 ಖರ್ಚೆ ಮಾಡಿದ್ರೂ ನಮಗೆ 14,500-15,000 ಉಳಿತಾ ಇತ್ತು. ಸೊ ಇದೊಂದು ಫ್ಲೈಟ್ದು ಅಂತ ಹೇಳಿ 8,000 ಎಕ್ಸ್ಟ್ರಾ ಆಗಿದ್ದು ನನಗೆ, ಎಕ್ಸ್ಟ್ರಾ ಖರ್ಚು ಅಷ್ಟೇ. ಬಟ್ ಇದು ಬಂದು ಯಾವುದೇ ಕಾರಣಕ್ಕೂ ನಾನು ಮಾಡಬೇಕು ಅಂತಲ್ಲ, ಫ್ಲೈಟಲ್ಲಿ ಹೋಗಬೇಕು ತುಂಬ ದಿವಸದಿಂದ ಇದ್ದಂಥ ಆಸೆ ಇದು ಅಷ್ಟೇ. ಸೊ ಅದಕ್ಕೆ ಫ್ಲೈಟಲ್ಲಿ ಹೋಗಿ ಬಂದ್ರಿ. ತುಂಬ ಜನ ಕೇಳಿದ್ದೀರ, ನೀವು ನಮಗೇ ಹೇಳ್ತೀರಾ ಮನಿ ಸೇವಿಂಗ್ ಟಿಪ್ ಹೇಳ್ತೀರಾ, ಸೊ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ತೀರಾ, ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳ್ತೀರಾ. ಬಟ್ ನೀವೇ ಹೋಗಿ ಬಂದಿದ್ದೀರಲ್ಲ, ನಾವು ನಿಮ್ಮನ್ನು ಫಾಲೋ ಮಾಡ್ತೀವಿ, ನೀವು ಬಂದು ಈ ರೀತಿ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀರಾ ಅಂತ. ಖಂಡಿತವಾಗ್ಲೂ ಆ ರೀತಿ ಅಲ್ಲ, ದುಂದು ವೆಚ್ಚನ ಮಾಡಿಲ್ಲ ನೀವು. ನನ್ನ ವ್ಲಾಗ್ಸಲ್ಲಿ ಯಾವುದೇ ನೋಡಿ, ನಾನು ದುಂದು ವೆಚ್ಚವಾಗಿ ಯಾವುದೋ ಮಾಡಿದ್ದಿಲ್ಲ. ಇದು ನನ್ನ ಸೇವಿಂಗ್ಸಲ್ಲೂ ಹೋಗಿದ್ದಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದು. ಅವ್ರಿಗೆ ತುಂಬ ದಿವಸದಿಂದ ಆಸೆ ಹೋಗಿ ಬರಬೇಕು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ. ನಂದು 1 ರೂಪಾಯಿನೂ ಖರ್ಚಿಲ್ಲ ಇಲ್ಲಿ. ಸೊ ಹಾಗಾಗಿ ಅವ್ರ ಫುಲ್ ಎಕ್ಸ್ಪೆನ್ಸ್ ಅಲ್ಲ ಅವ್ರದೇ. ಸೊ 22,000-23,000 ಅನ್ನೋದು ಸುಮಾರು ನಾನು ಪ್ರಜ್ವಲ್ ಹುಟ್ಟಿದ ಮೇಲಂತೂ ಜಾಸ್ತಿ ಎಲ್ಲೂ ದೂರ ಜರ್ನಿ ಮಾಡಲೇ ಇಲ್ಲ ನಾವು. ಮುರುಡೇಶ್ವರ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ವಿ, ಅವ್ನು 3 ಇಯರ್ಸ್ ಪಾಪು ಇರೋವಾಗ. ಅವಾಗ ಪ್ರೀತಮ್ಗೂ ನಾನು ಪ್ರೆಗ್ನೆಂಟ್ ಇರಲಿಲ್ಲ. ಪ್ರೀತಮ್ ಹುಟ್ಟಿ 8 ವರ್ಷ, ಈಗ 8 ವರ್ಷ ರನ್ನಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. 8 ವರ್ಷದಲ್ಲಿ ನಾವು ಯಾವುದೇ ಲಾಂಗ್ ಟ್ರಿಪ್ಪೇ ಹಾಕಿಲ್ಲ, ಬೇರೆ ಸ್ಟೇಟ್ ಅಂತ ನಾವು ಹೋಗಿದ್ದೇ ಇಲ್ಲ. ಸೊ 8 ವರ್ಷಕ್ಕೆ 23,000-24,000 ಅನ್ನೋ ದಿನದ ಅಷ್ಟು ದೊಡ್ಡದಲ್ವಲ್ಲ. ಅಲ್ಲಲ್ಲಿ 3 ಮಂತ್ಸ್ ಒನ್ಸ್ ಹೋಗ್ತಾರೆ, ಅಬ್ರಾಡ್ಗೆ ಹೋಗ್ತಾರೆ, ಬೇರೆ ಬೇರೆ ಊರಿಗೆಲ್ಲ ಹೋಗ್ತಾರೆ. ಫ್ಲೈಟ್ಗೆ ನನ್ನ ಪ್ರಕಾರ ಒಬ್ಬೊಬ್ರಿಗೇ 50,000 ಟಿಕೆಟ್ಸ್ ಆಗಿದೆ, 50,000 ರೂಪಾಯಿ ಆಗಿರುತ್ತೆ. ದೊಡ್ಡ ದೊಡ್ಡ ಊರುಗಳಿಗೆ ದೂರ ದೂರ ಇರುವಂಥ ಫ್ಲೈಟ್ಸ್ಗೆ ಹೋಗೋವಾಗ ಆ ಥರ ನಾನೇನು ಮಾಡಿಲ್ಲ. ಖಂಡಿತವಾಗ್ಲೂ ಅದನ್ನು ನನ್ನ ಮೇಲೆ ಹಾಕಬೇಡಿ. ಕಮೆಂಟ್ ಒಂದು ಬಂದಿತ್ತು, ನಾನು ನಿಮ್ಮ ಬಿಗ್ ಫ್ಯಾನ್, ಆ್ಯಂಡ್ ನೆಕ್ಸ್ಟು ನೀವು ಈ ಥರ ಖರ್ಚು ಮಾಡ್ತೀರಾ, ನಮಗೆ ಸೇವಿಂಗ್ ಹೇಳ್ತೀರಾ, ನಮಗೇನೆ ಖರ್ಚು ನೀವೇ ಖರ್ಚು ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದರು. ಖಂಡಿತವಾಗ್ಲೂ ಇದು ದುಂದು ವೆಚ್ಚ ಅಲ್ಲ, ತುಂಬ ದಿವಸದಿಂದ ಇಟ್ಕೊಂಡಂಥ ಆಸೆ ಇದು. ನಮ್ಮೂರ ಹತ್ರನೇ ಆಗಿರುವಂಥದ್ದು ಏರ್ಪೋರ್ಟು, ನಮಗೂ ಏರ್ಪೋರ್ಟ್ಗೂ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮಗೆ ನೀವು ಕೇಳಿಸ್ಕೋಬೋದು ವ್ಲಾಗ್ಸಲ್ಲಿ, ಈಗಲೂ ಒಂದು ಫ್ಲೈಟ್ ಹೋಯ್ತು, ಕಣ್ಮುಂದೆ ನೋಡ್ತಾ ಇರ್ತೀವಿ ದಿವಸ. ಸೊ ಮಕ್ಕಳು ಕೇಳ್ತಾರೆ, ಆಸೆಯಿಂದ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಹೋಗಿ ಬಂದಿದ್ದೆ ಅಷ್ಟೇ, ವಿನಃ ಯಾವುದೇ ಕಾರಣಕ್ಕೂ ಇದು ದುಂದು ವೆಚ್ಚ ಮಾಡಿದ್ದಾಗಲಿ ವೇಸ್ಟ್ ಆಗಲಿ. ನಾನು ಅಲ್ಲಿ ಹೋಗಿದ್ದಿದ್ರೆ ಸ್ಯಾರಿ ತೊಗೋಬೋದಾಗಿತ್ತು, ಕಾಂಜೀವರಂ ಸ್ಯಾರೀಸ್ ತೊಗೋಬೋದಾಗಿತ್ತು, ಸುತ್ತು ರೇಷ್ಮೆ ಅಂಗಡಿಗಳ ಕಡೆ ಎಲ್ಲ. ಸೊ ತೊಗೊಬೋದಾಗಿತ್ತು ಸರ್ಣ ಸ್ಟೋರ್ಸ್ ಆ್ಯಂಡ್ ಅದು ಇದು ಎಷ್ಟೊಂದು GRT ಜ್ಯುವೆಲ್ಲರ್ಸ್, ಬರೀ ಜ್ಯುವೆಲ್ಲರೀಸೇ. ಸೊ ಅಲ್ಲಿ ಏನಾದರೂ ತೊಗೋಬೋದಾಗಿತ್ತು, ಇಲ್ಲ ಬಟ್ಟೆಗಳು ತೊಗೋಬೋದಾಗಿತ್ತು, ಮಕ್ಳಿಗೆ ಬಟ್ಟೆ ತೊಗೋಬೋದಾಗಿತ್ತು,
ಅಟ್ ಲೀಸ್ಟ್ ಒಂದು ಸ್ಲಿಪ್ಪರ್ ಆದರೂ ತೊಗೊಬೋದಾಗಿತ್ತು, ನಾನು ಅದನ್ನು ಕೂಡ ತೊಗೊಂಡಿಲ್ಲ. ಜಸ್ಟ್ ಹಾಗೇನೆ ಅಲ್ಲೇನು ಹೇಳಬೇಕು ಅಂತಂದರೆ, ನಂದಲ್ಲೊಂದು ಜೊತೆ ಚಪ್ಪಲಿ ಕೂಡ ಕಳೆದೋಯ್ತು ಬೀಚಲ್ಲಿ. ಸೊ ಅವಾಗ ನಾನು ಶೂ ಒಂದು ಎಕ್ಸ್ಟ್ರಾ ಎತ್ಕೊಳೋಗಿದ್ದೆ, ಸ್ಲಿಪ್ಪರ್ ಮನೆಯವರು ಹಾಕ್ಕೊಂಡಿದ್ರು. ಸೊ ನಾನು ಅಲ್ಲೇನು ಮಾಡಿದೆ ಅಂದರೆ ಶೂ ತಗೋ ಅವ್ರ ಶೂ ನಾನು ಹಾಕ್ಕೊಂಡು ಸ್ಲಿಪ್ಪರ್ ಅವ್ರು ಕೊಟ್ಬಿಟ್ಟೆ. ಸೊ ಈ ರೀತಿ ನಾನು ಅಲ್ಲೇನು ಬೈ ಮಾಡಲಿಲ್ಲ, ಬೈ ಮಾಡಬೇಕು ಮಾಡಬಾರ್ದು ಅಂತಲ್ಲ, ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಏನಿದ್ರು ಊರಲ್ಲಿ ನೋಡ್ಕೊಳ್ಳೋಣ ಅನ್ನೋ ಥರ ಪ್ಲ್ಯಾನಲ್ಲಿ ಹೋಗಿದ್ದಿತ್ತು. ಸೊ ನಾನು ಒಂದ್ಸತಿ ಏನಾದರೂ ಅಂದ್ಕೊಂಡು ಹೋದರೆ ನನಗೆ ಅದೇನೇ ಆಗಬೇಕು, ನಾನು ಮತ್ತೆ ಮತ್ತೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಲ್ಲ. ಸೊ ಅದೇ ಥರ ಹೋಗಿ ಅದೇ ಥರ ಬಂದಾಯಿತು. ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಅಂತ ಮಾತ್ರ ಕಮೆಂಟ್ ಮಾಡಿಬಿಡಿ, ನಾನು ದುಂದು ವೆಚ್ಚ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಏನೂ ನಾನು ಅಲ್ಲಿ ತಗೊಂಡಿಲ್ಲ. ನಮ್ಮ ಒಂದು ಕೈ ಹಿಡಿತಕ್ಕೆ ನಾವು ಹೇಗೆ ಹೋಗಿ ಬರಬೇಕೋ ಹೋಗಿ ಬಂದಿದ್ದೀವಿ. ಫ್ಲೈಟಲ್ಲಿ ಹೋಗಿ ಬಂದಿದ್ದು ತಪ್ಪೇನಲ್ಲ, ಮಕ್ಕಳಿಗೊಂದ್ಸಲಿ ತೋರಿಸಾಯಿತು. ಜಸ್ಟ್ ನಾವೇನು ಫಾರಿನ್ಗೂ ಹೋಗಿಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ಪು ಅಲ್ಲ, ಜಸ್ಟ್ 1:50 ಅಷ್ಟು ಜರ್ನಿ ಅದು ಚೆನ್ನೈಗೆ ಮಾತ್ರ, ಜಸ್ಟ್ ಒಂದು ಟ್ರಿಪ್ ಅಷ್ಟೇ. ಸೊ ಒಂದ್ಸತಿ ಹೋಗಿದ್ದು ಫ್ಲೈಟಲ್ಲಿ, ಬಂದಿದ್ದು ಟ್ರೈನಲ್ಲಿ, ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ, ಮನೇಲೇ ಮಾಡೋಕ್ಕೆ ಹೋದ್ರೂ ನಾನು ಮಾಡೋಕ್ಕೂ ಬಿಡಲ್ಲ. ಸೊ ಯಾವುದೇ ಕಾರಣಕ್ಕೂ ಮನಿ ಸೇವಿಂಗ್ ಹೇಳ್ತೀರಾ ಈ ಥರ ಖರ್ಚು ಮಾಡ್ತೀರಾ ಅಂತ ಕೇಳಬೇಡಿ. ಖಂಡಿತವಾಗ್ಲೂ ನಾನು ಯಾರಿಗೂ ಮಾಡಿ ಅಂತಲೂ ಹೇಳಲ್ಲ, ಹೆಚ್ಚಿಗೆ ಮಾಡಬೇಡಿ ಅಂತಲೇ ಹೇಳೋದು. ಅಂದರೆ ಹೆಚ್ಚಿಗೆ ಖರ್ಚು ಮಾಡಿ ಅಂತ ಹೇಳಲ್ಲ, ಹೆಚ್ಚಿಗೆ ಖರ್ಚು ಮಾಡಬೇಡಿ, ಆದಷ್ಟು ಬಂದು ನೀವು ದುಡ್ಡನ್ನು. ಸೊ ಹೆಚ್ಚಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಮನಿ ಸೇವನ್ನು ಮಾಡಿ. ಮನಿ ಸೇವಿಂಗ್ಸ್ ತುಂಬಾ ಮುಖ್ಯ. ನಾವು ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೂ ಅದಕ್ಕೂ ಸೇವ್ ಮಾಡಿ ಇಟ್ಕೋಬೇಕು, ನಮ್ಮ ಆಸೆಗಳನ್ನು ಪೂರೈಸ್ಕೋಬೇಕು. ಒಂದೇ ಕಡೆ ಇರೋದು ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಎಲ್ಲಾದರೂ ಒಂದು 5-6 ದಿವಸ ಹೋಗಿ ಬಂದರೆ ನಮಗೂ ಮೈಂಡ್ ರಿಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದೇ ಅದೆಲ್ಲನೂ, ಅದಕ್ಕೆ ಅಂತ ಹೋಗಲೇಬಾರ್ದು ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಸೊ ದುಂದು ವೆಚ್ಚ ಮಾಡೋದು ಬೇರೆ, ಆ್ಯಂಡ್ ನೆಕ್ಸ್ಟು ನಮಗೆ ಅಂತಲೇ ಖರ್ಚುಗಳನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ದುಡ್ಡು ಎತ್ತಿಡೋದು ಬೇರೆ. ಸೊ ನಾನು ಮಾಡ್ತಾ ಇರೋದು ಈಗ ಎರಡನೇದು ಹೇಳಿದ್ದು, ದುಂದು ವೆಚ್ಚ ನಾವು ಯಾವುದೂ ಮಾಡೋಕ್ಕೆ ಹೋಗಲ್ಲ, ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗಲ್ಲ. ಫ್ಲೈಟಲ್ಲಿ ಹೋಗಿ ಬರೋದು ದೊಡ್ಡ ಒಂದು ಖರ್ಚು ಏನಲ್ಲ, ದೊಡ್ಡ ವಿಷಯನೂ ಏನೂ ಅಲ್ಲ. ನಮಗೆ ಎಲ್ಲಿ ಅಫರ್ಟಬಲ್ ಆಗಿ ಪ್ರೈಸ್ಗೆ ನಮಗೆ ಸಿಗುತ್ತೋ ಅಲ್ಲಿಗೆ ಬುಕ್ ಮಾಡ್ಕೊಂಡು ನಾವು ಹೋಗಿ ಬರ್ಬೋದು. ಅದಕ್ಕೆ ಅಂತ ಹೇಳಿ ಅಟ್ಲೀಸ್ಟ್ 8 ವರ್ಷಕ್ಕೆ ಒಂದ್ಸಲ ಆದ್ರೂ 23,000 ಖರ್ಚು ಮಾಡಿದ್ದನ್ನು ದೊಡ್ಡದಾಗಿ ಕಮೆಂಟಲ್ಲಿ ತಿಳಿಸೋದು ಕೂಡ ತಪ್ಪೇನೆ ಅದು. ಸೊ ಅದನ್ನೆಲ್ಲ ಆ ಥರ ಹೇಳೋವಾಗ ಅಲ್ಲಿಗೆಲ್ಲೂ ಹೋಗಬಾರ್ದ, ಮನಿ ಸೇವಿಂಗ್ ಟಿಪ್ಸ್ ಹೇಳಿದ್ರೆ ನಾವು ಏನು ಖರ್ಚು ಮಾಡಬಾರ್ದ ಅನ್ಸುತ್ತೆ. ಖಂಡಿತವಾಗ್ಲೂ ವೇಸ್ಟ್ ಖರ್ಚು ಅಂತ ಏನೂ ಇಲ್ಲ, ಹೋಗಿದ್ದು ಬಂದಿದ್ದು. ದುಡ್ಡು ಉಳಿಸೋರಿಗೆ ಈ ವಿಡಿಯೋ ಬಂದು ಖಂಡಿತವಾಗ್ಲೂ ಒಂದು ಮೋಟಿವೇಟ್ ಆಗೇ ಇರುತ್ತೆ. ವ್ಲಾಗ್ಸ್ ನೋಡೋವಾಗ, ಟ್ರಾವೆಲ್ ವ್ಲಾಗ್ ನೋಡೋವಾಗ ನಾವು ಖರ್ಚು ಮಾಡಬೇಕು, ನಾವು ಹೋಗಿ ಬರಬೇಕು ಅಂತ ನಿಮ್ಗೆ ಅನ್ಸೋದು ತಪ್ಪೇನಲ್ಲ. ಆದರೆ ಯಾವ ರೀತಿ ಹೋಗಿ ಬರಬೇಕು, ಯಾವ ರೀತಿ ಬಜೆಟಲ್ಲಿ ಹೋಗಿ ಬರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನಾನು ಹೋಗಿ ಬಂದೆ ಅಂತ ಹೇಳಿಬಿಟ್ಟು ನೀವು ಸೇವ್ ಮಾಡಿರೋ ಹಣ ಎತ್ಕೊಂಡಿಲ್ಲ, ಆದರೂ ಹೋಗಿ ಬರೋಣ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು ಆ ಥರ ಅನ್ಸ್ಕೊಳ್ಳಬಾರ್ದು ನಿಮಗೆ. ಸೊ ನೀವೇನು ಅನ್ಕೋಬೇಕು, ಆ ಬಜೆಟಲ್ಲಿ ಹೋಗಿ ಬಂದಿದ್ದಾರೆ, ನಾವು ಬಜೆಟಲ್ಲೇ ಹೋಗಿ ಬರಬೇಕು ಅಂತಲೇ ನಿಮಗೂ ಪ್ಲ್ಯಾನ್ ಇರಬೇಕು. ಸೊ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ ಬೇಡ. ಓಕೆನಾ? ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.